ವೀಕ್ಷಕರೇ, ಅಮೋಘ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರ. ಒಂದು ದಿವಸ ರಜಾ ಸಿಕ್ಕಿದ್ರೆ ಸಾಕು, ನಾವೆಲ್ಲ ಹೊರಗಡೆ ಹೋಗೋಕೆ ಪ್ಲಾನ್ ಮಾಡ್ತೀವಿ. ಹೊರಗಡೆ ಹೋದ್ಮೇಲೆ ಹೋಟೆಲ್ಗಂತೂ ಹೋಗೇ ಹೋಗ್ತೀವಿ. ಹೋಟೆಲ್ಗೆ ಹೋದ್ಮೇಲೆ ಅಲ್ಲಿ ಯಾವುದಾದ್ರೂ ಒಂದು ರೆಸಿಪಿ ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ. ಅದರಲ್ಲೂ ನಮ್ಮ ನಾನ್ ವೆಜ್ ಪ್ರಿಯರಂತೂ ತಿನ್ನಲೇಬೇಕು ಯಾವುದಾದ್ರೂ ಒಂದು ರೆಸಿಪಿ ಅಂತ ನಾವು ಒಂದು ತಲೆಯಲ್ಲಿ ಕೂರಿಸ್ಕೊಂಡ್ಬಿಟ್ಟಿರ್ತೀವಿ, ಎಲ್ಲೆಲ್ಲ ಹೋಗಿ ಹುಡುಕಾಡ್ತಿರ್ತೀವಿ. ಆದರೆ ಇವತ್ತು ನಮ್ಮ ತುಮಕೂರಿನಲ್ಲಿರುವಂಥ ದಿ ಫೇಮಸ್ ಆಗಿರುವಂತಹ ದೊಣ್ಣೆ ಬಿರಿಯಾನಿ ಕಾರ್ನರ್ಗೆ ಹೋಗೋಣ, ಬನ್ನಿ. ಫೈನಲಿ ರೀಚ್ ಆಗಿ ಬಂದ್ವಿ ದೊಣ್ಣೆ ಬಿರಿಯಾನಿ ಕಾರ್ನರ್ಗೆ. ಇನ್ನು ಇಲ್ಲಿ ಭಾನುವಾರ ಸ್ಪೆಷಲ್ ಆಗಿರೋದ್ರಿಂದ ಇಲ್ಲಿ ತುಂಬ ವೆರೈಟೀಸ್ ರೆಸಿಪೀಸ್ ಇರುತ್ತಂತೆ. ಹಾಗಿದ್ರೆ ಇಲ್ಲಿ ರೆಸಿಪೀಸ್ ಯಾವ ಥರ ಇರುತ್ತೆ? ಪಕ್ಕ ನಾರ್ತ್ ಈಸ್ಟ್ ಸ್ಟೈಲಲ್ಲಿ ಇರುತ್ತಂತೆ, ಬನ್ನಿ ಅದನ್ನು ಒಂದ್ಸಲ ನೋಡ್ಕೊಂಬರೋಣ, ಹಾಗೆ ಟೇಸ್ಟ್ ಮಾಡೋಣ. ಈಗ ತಾನೇ ಟೇಸ್ಟ್ ಮಾಡ್ಕೊಂಡು ಹೊರಗಡೆ ಒಬ್ಬರು ವ್ಯಕ್ತಿ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಹಲೋ ಸರ್. ಹಲೋ ಸರ್. ಯಾವ ಥರ ನಿಮ್ಮದು ಒಂದು ಟೇಸ್ಟ್, ನೀವು ತಿಂದಾಗ ಯಾವ ಥರ ಟೇಸ್ಟ್ ಇತ್ತು, ಯಾವ ಥರ ಫ್ಲೇವರ್ ಇತ್ತು? ಆ್ಯಕ್ಚುಲಿ ನಾನು 5-6 ಕಡೆ ಟೇಸ್ಟ್ ಮಾಡಿದ್ದೆ, ಬಟ್ ಇವತ್ತು ಎವ್ರಿ ಡೇ ಬರ್ತಿರ್ತೀನಿ, ಮಿಸ್ಸೇ ಇಲ್ಲ. ಒಳ್ಳೆ ಟೇಸ್ಟ್ ಇದೆ, ಕಡಿಮೆ ರೇಟಿಗೆ ಬೇರೆ ಕಡೆಗಿಂತ ಒಳ್ಳೆ ಟೇಸ್ಟ್ ಸಿಗ್ತಿದೆ. ನನಗೆ ಇಲ್ಲಿ ಬಂದು ಚಿಕನ್ ಬಿರಿಯಾನಿ ಅಂದರೆ ಚಿಲ್ಲಿ ಫೇವ್ರೇಟು, ಎವ್ರಿ ಸಂಡೇ ಮಿಸ್ಸೇ ಇಲ್ಲ, ಬರ್ತಾ ಇದ್ದೆ. ಇವತ್ತು ಬಂದಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ, ನೀವು ಒಂದ್ಸತಿ ಮಾಡಿ, ಸಖತ್ತಾಗಿದೆ. ಖಂಡಿತ ಖಂಡಿತ ಸರ್ ಮಾಡ್ತೀವಿ. ಬಟ್ ನೀವು ಇವಾಗ ಇಲ್ಲಿ ಹೊರಗಡೆ ಹೋಟೆಲ್ಗಿಂತ ಇಲ್ಲಿರೋಂಥ ಹೋಟೆಲ್ ಏನು ಡಿಫ್ರೆನ್ಸ್ ಇದೆ ಸರ್, ಏನು ನೀವು ಡಿಫ್ರೆನ್ಸ್ನ ಕಾಣಬಲ್ಲ? ಪ್ರೈಸ್ ಕಡಿಮೆ ಇದೆ, ಒಳ್ಳೆ ಟೇಸ್ಟ್ ಇದೆ. ಹೊರಗಡೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸ್ ಕಡಿಮೆ ಇದೆ, ಟೇಸ್ಟು ಚೆನ್ನಾಗಿದೆ. ಸೊ ಹಂಗಾಗಿ ಬರ್ತಾ ಇರ್ತೀವಿ ಮೇಡಮ್. ಥ್ಯಾಂಕ್ ಯು ಸರ್. ಈಗ ಮತ್ತೊಬ್ಬರು ದೊಣ್ಣೆ ಬಿರಿಯಾನಿ ಕಾರ್ನರಿಂದ ಹೊರಗೆ ಬಂದಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ, ಬನ್ನಿ. ಹಲೋ ಸರ್. ಹಾಂ ಮೇಡಮ್. ತಮ್ಮ ಹೆಸರು? ನಂದೀಶ್ ಅಂತ. ಓಕೆ, ನೀವು ಇಲ್ಲಿ ಯಾವಾಗಿಂದ ಬರ್ತಾ ಇದ್ದೀರಾ? ನಾನು ಇವತ್ತೆ ಫಸ್ಟ್ ಟೈಮ್ ಬಂದಿದ್ದು. ನೋಡೋಣ ದೊನ್ನೆ ಬಿರಿಯಾನಿ ಎಲ್ಲರೂ ಚೆನ್ನಾಗೈತೆ ಅಂತ ನೋಡೋಣ, ಟೇಸ್ಟ್ ಹೆಂಗೈತೆ ಅಂತ ನೋಡಕ್ಕೆ ಬಂದೆ. ನಾನೊಂದು ಬಿರಿಯಾನಿ ಮತ್ತು ಒಂದು ಫಿಶ್ ತಂದಿದ್ದೆ. ಬಿರಿಯಾನಿ ಸೂಪರ್ ಚೆನ್ನಾಗಿದೆ, ನಮ್ಮ ತುಮಕೂರು ಲೆವೆಲ್ಗೆ ಬಿರಿಯಾನಿ ಚೆನ್ನಾಗಿದೆ. ಓಕೆ, ಹೊರಗಡೆ ಟೇಸ್ಟ್ಗಿಂತ ಇಲ್ಲಿ ಯಾವ ಥರ ಟೇಸ್ಟ್ ಇದೆ? ಪರವಾಗಿಲ್ಲ, ಚೆನ್ನಾಗಿದೆ ಟೇಸ್ಟ್, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ನೀವೇನು ಹೇಳಿ? ಚೆನ್ನಾಗಿದೆ ಮೇಡಮ್, ನಾವು ತಿನ್ನೋದಕ್ಕೆ ಕರೆಕ್ಟಾಗಿ ಕೊಟ್ಟವ್ರೆ, ನಮ್ಗೆ ಇಷ್ಟ ಅಷ್ಟೇ, ವೇಸ್ಟ್ ಆಗಲ್ಲ. ಚೆನ್ನಾಗಿ ಹಂಗಾದ್ರೆ ಭಾನುವಾರದ್ದು ಮಿಸ್ ಇಲ್ಲ, ಪಕ್ಕ ಬರ್ತೀರಾ ಇಲ್ಲಿಗೆ? ಹೇಳೋಕ್ಕಾಗಲ್ಲ, ಮಂಗಳವಾರನೂ ಬರ್ತೀವಿ. ಓಕೆ, ಹಂಗಾದ್ರೆ ಮಂಗಳವಾರ ಭಾನುವಾರ ಎಲ್ಲ ಫಿಕ್ಸು. ಮನೆಗೆ ಹೋಗಿಲ್ಲ ಅಂದರೆ ಗ್ಯಾರಂಟಿ ಇಲ್ಲೇ ಬಂದು ತಿಂತೀವಿ. ಅದೇ ಸೋಮೇಶ್ವರದಲ್ಲಿ ಇದೆ, ಈ ರೋಡಲ್ಲಿ ಆಗಿರೋದು, ಯಾವುದೂ ಇರಲಿಲ್ಲ, ನಾನ್ ವೆಜ್ ಹೋಟ್ಲು ಇಲ್ಲೇ ಹತ್ರ ಇದೆ, ಟೇಸ್ಟು ಚೆನ್ನಾಗಿದೆ. ಇವತ್ತು ದೊಣ್ಣೆ ಬಿರಿಯಾನಿ ಕಾರ್ನರ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ. ನಮಸ್ತೆ ಮೇಡಮ್. ಎಸ್, ಇಲ್ಲಿ ನೀವು ಎಷ್ಟು ದಿನದಿಂದ ಓಪನ್ ಮಾಡಿದ್ದೀರಾ, ಯಾವಾಗಿಂದ ಇಲ್ಲಿ ಒಂದು ದೊಣ್ಣೆ ಬಿರಿಯಾನಿ ಕಾರ್ನರ್ನ ಶುರು ಮಾಡೋದು? ಸುಮಾರು ಒಂದು 3 ತಿಂಗಳಿಂದ ಮಾಡ್ತಾ ಇದ್ದೀವಿ, ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದೆ ನಮ್ಮದು ಬಿಸ್ನೆಸ್. ಓಕೆ, ಇಲ್ಲಿ ಯಾವ ಥರ ಎಲ್ಲ ಸ್ಪೆಷಾಲಿಟೀಸ್ ಇದೆ, ಯಾವ ಥರ ಜನರಲ್ಲಿ ಇಷ್ಟಪಟ್ಟು ಯಾವ್ದು ಜಾಸ್ತಿ ತಿಂತಾರೆ? ನಮ್ಮಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು ದೊಣ್ಣೆ ಚಿಕನ್ ಬಿರಿಯಾನಿ ಫೇಮಸ್ಸು. ದೊನ್ನೆ ಚಿಕನ್ ಬಿರಿಯಾನಿ, ಗುಂಟೂರು ಚಿಕನ್ನು, ಕಾಕಿನಾಡ ಚಿಕನ್ನು, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನು, ಮತ್ತು ಪುದೀನ ಕಬಾಬು ಎಲ್ಲ ಮಾಡ್ತೀವಿ, ಲಾಲಿಪಾಪ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಜಾಸ್ತಿ ಸೇಲ್ ಆಗೋವಂಥದ್ದು ಯಾವುದು, ಜನ ಜಾಸ್ತಿ ಮೆಚ್ಚುಗೆ ಪಟ್ಟು ತಿನ್ನೋವಂಥದ್ದು ಯಾವುದು? ದೊನ್ನೆ ಬಿರಿಯಾನಿ ಮತ್ತು ಗುಂಟೂರು ಚಿಕನ್ನು, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಓಕೆ. ಎಸ್, ಇಲ್ಲಿ ತುಮಕೂರಲ್ಲಿ ಸಿಕ್ಕಾಪಟ್ಟೆ ದೊನ್ನೆ ಬಿರಿಯಾನಿ ಅಂತ ಓಪನ್ ಮಾಡಿರ್ತಾರೆ. ಸೊ ನಿಮ್ಮದ್ರಲ್ಲಿ ದೊನ್ನೆ ಬಿರಿಯಾನಿ ಅಂದರೆ ಯಾವ ಥರ ಸ್ಪೆಷಾಲಿಟಿ ಇರುತ್ತೆ?
ಇನ್ನು ಪ್ಯೂರ್ ಪಕ್ಕ ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ನಮ್ಮದು. ನಮ್ಮದು ಮಸಾಲೆನೇ, ನಮ್ಮದು ರೆಸ್ಟೋರೆಂಟ್ ಮಸಾಲೆನೇ ಬೇರೆ ಥರ ಇರುತ್ತೆ. ನೀವು ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದೊಂದು. ಎಸ್, ದೊನ್ನೆ ಬಿರಿಯಾನಿ ಕಾರ್ನರ್ ಅವ್ರ ಮಾಲೀಕರು ಹೇಳಿದಾಗೆ ನಾವು ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ ಅದು ಕೂಡ ಹೇಗಿರುತ್ತೆ ಅಂತ. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ ಹೆಚ್ಚಿನ ಗ್ರಾಹಕರ ಮಾತು ಇದಾಗಿತ್ತು. ಅಮೋಘ್ ಟಿವಿ ನೋಡ್ತಾರೆ ಎಂದೆಂದಿಗೂ ನಿಮ್ಮೊಂದಿಗೆ.